ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ಅನೇಕರು ಕಮೆಂಟ್ ಸೆಕ್ಷನಲ್ಲಿ ಮಹಿಳೆಯರು ಹದಿಹರ್ಯದ ಯುವತಿಯರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮುಖದ ಮೇಲೆ ಬರ್ತಾ ಇರುವಂಥ ಕೂದಲುಗಳನ್ನು ಕಡಿಮೆ ಮಾಡೋದು ಹೇಗೆ ಅಂಥೇಳಿ ಹಾಗಾದರೆ ಫೀಮೇಲ್ಸಲ್ಲಿ ಮಹಿಳೆಯಲ್ಲಿ ಹದಿಹರ್ಯದ ಯುವತಿಯರಿಯಲ್ಲಿ ಈ ಒಂದು ಕೂದಲು ಬಂದರೆ ಭಾಳ ಮುಜುಗಾರದ ವಿಷಯ ಇದು ಯಾಕೆ ಬರುತ್ತೆ ಅಂದರೆ ಮೇಲಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನುಗಳು ಆಂಡ್ರೋಜನ್ಗಳು ಫೀಮೇಲಲ್ಲಿ ಬಿಡುಗಡೆ ಆಗುತ್ತೆ ಇದು ಬಿಡುಗಡೆ ಆಗಲಿಕ್ಕೆ ಯಾವ ಕಾರಣ ಅಂತಿದ್ದರೆ ಸಾಮಾನ್ಯವಾಗಿ ಓವರ್ ಎಸ್ಸಲ್ಲಿರುವಂತಹ ನೀರು ಗುಳ್ಳೆಗಳು ಆ ನೀರು ಗುಳ್ಳೆಗಳಿಂದ ಇದು ಬಿಡುಗಡೆ ಆಗುತ್ತೆ ಹಾಗಾದರೆ ಪಿ ಸಿ ಒ ಎಸ್ ಅಥವಾ ಪಿ ಸಿ ಒ ಡಿ ಇರಬಹುದು ಅಂತೇಳಿ ನಾವು ಗೆಸ್ ಮಾಡ್ಬೋದು ಸ್ಕ್ಯಾನಿಂಗಲ್ಲಿ ಒಂದು ವೇಳೆ ಕಾಣದೇ ಇದ್ದರೂ ಕೂಡ ಕೆಲವು ಸಲ ಸ್ಕ್ಯಾನಿಂಗಲ್ಲಿ ಕಾಣಿಸೋದಿಲ್ಲ ಆದರೂ ಕೂಡ ಮುಖದ ಮೇಲೆ ಹೇರಿರುತ್ತೆ ಆದ ಮುಖದ ಮೇಲಿನ ಈ ಒಂದು ಹೇರ್ ಕಡಿಮೆ ಆಗಬೇಕು ಮುಖದ ಮೇಲಿನ ಕೂದಲು ಕಡಿಮೆ ಆಗಬೇಕು ಅಂತಿದ್ರೆ ಮೊದಲನೇ ನಾವು ಮಾಡಬೇಕಾಗಿದ್ದು ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಪೀರಿಯಡ್ಸ್ ಕರೆಕ್ಟ್ ಆಗ್ತಿದೆಯಾ ಅಂತ ನೋಡಬೇಕು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಸರಿ ಮಾಡಬೇಕು ಪಿ ಸಿ ಡಿ ಪಿ ಸಿ ಒಯ್ಸಿದ್ರೆ ಅದಕ್ಕೆ ಚಿಕಿತ್ಸೆ ಪಡ್ಕೋಬೇಕು ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಇದ್ದರೆ ಅದನ್ನು ಕಡಿಮೆ ಮಾಡ್ಕೋಬೇಕು ಹೀಗೆ ಮಾಡಿಬಿಟ್ರೆ ಖಂಡಿತವಾಗಿ ಕೂದಲ ಮುಖದ ಮೇಲೆ ಆಗುವಂಥ ಕೂದಲು ಕಡಿಮೆ ಆಗಲಿಕ್ಕೆ ಸಾಧ್ಯ ಇನ್ನು ಮನೆಯಲ್ಲೇ ಮಾಡುವಂಥ ಸರಳ ಉಪಾಯಗಳನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತಿದ್ರೆ ನೀವು ಆಲ್ಟರ್ನೇಟ್ ಡೇ ಈ ಉಪಾಯವನ್ನು ಮಾಡ್ಬೋದು ಎಕ್ಸ್ಪೋಲಿಯೇಷನ್ ಅಂತ ನಾವು ಹೇಳ್ತೀವಿ ಕೂದಲು ಒಂದು ಒಂದು ಥರ ಹೀಗೆ ಬಿದ್ದರೆ ಅದರ ಅಪೋಸಿಟ್ ಥರ ನಾವು ಮಸಾಜನ್ನು ಮಾಡಬೇಕು ಸೊ ಹೇಗೆ ಈ ಮಸಾಜನ್ನು ಮಾಡಲಿಕ್ಕೆ ಸಾಧ್ಯ ಯಾವುದನ್ನು ಉಪಯೋಗಿಸ್ಬೇಕು ಸಕ್ಕರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಸಕ್ಕರೆ ಹಾಗೂ ನಿಂಬೆ ರಸ ಒಂದೊಳ್ಳೆ ನಿಂಬೆ ರಸದಿಂದ ಸುಟ್ಟಾಗುತ್ತೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಅಂತ ಸ್ವಲ್ಪ ನೀರು ಹಾಕೋಬೋದು ಅದನ್ನು ಮಿಶ್ರಣ ಮಾಡಿ ಸ್ಕ್ರಬ್ಬಿಂಗ್ ಥರ ಮಾಡ್ಬೇಕು ಉದಾಹರಣೆಗೆ ಕೂದಲು ಹೀಗಿದ್ರೆ ಅದರ ಅಪೋಸಿಟ್ಟು ಮಾಡಬೇಕು ಕೂದಲು ಒಂದು ವೇಳೆ ಈ ಥರ ಇದ್ದರೆ ಹೀಗೆ ಮಾಡ್ಬೇಕು ಯಾವ ಥರ ಕೂದಲು ಇದೆಯೋ ಅದರ ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಥರ ಮಾಡಬೇಕು ಆಗ ಖಂಡಿತವಾಗಿ ಇದು ಒಂದೆರಡು ದಿವಸಲ್ಲಿ ಕಡಿಮೆ ಆಗಲ್ಲ ಒಂದು ಮೂರು ತಿಂಗಳ ನೀವು ಮಾಡಿದಾಗ ಆ ಒಂದು ಹೇರ್ ಗ್ರೋತ್ ಕಡಿಮೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಕೆಲವರಿಗೆ ಲೆಮನ್ ಆಗೋದೇ ಇಲ್ಲ ಅಂತಿದ್ದರೆ ಇನ್ನೊಂದು ಉಪಾಯ ಅಂದರೆ ಓಟ್ಸ್ ಓಟ್ಸನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಹಾಕಿ ಓಟ್ಸನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪವನ್ನು ಸೇರಿಸಬೇಕು ಅದು ಕೂಡ ಒಂಥರ ರಫ್ ಪುಡಿ ಆಗುತ್ತೆ ಆ ಒಂದು ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಕೂಡ ಇದೇ ಥರ ಅಪೋಸಿಟ್ ಸೈಡಿಗೆ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ ಖಂಡಿತವಾಗಿ ಈ ಒಂದು ಎಕ್ಸ್ಟ್ರಾ ಹೇರ್ ಗ್ರೋತ್ ಮುಖದ ಮೇಲೆ ಆಗುವಂತಹ ಮಹಿಳೆಯರಲ್ಲಿ ಆಗುವಂಥ ಒಂದು ಕೂದಲು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಒಂದೊಂದು ಸಲ ಮುಖದ ಮೇಲೆ ಎದೆ ಮೇಲೆ ಎಲ್ಲಿ ಅನ್ವಾಂಟೆಡ್ ಹೇರ್ಸ್ ಅಂತ ಹೇಳ್ತೇವೆ ಹಾಗೆ ಎಲ್ಲೆಲ್ಲಿ ಇದೆಯೋ ನಿಮಗೆ ಅನ್ವಾಂಟೆಡ್ ಹೇರ್ಸ್ ಅದನ್ನು ರಿಮೂವ್ ಮಾಡ್ಕೊಳ್ಳಲಿಕ್ಕೆ ಈ ಉಪಾಯಗಳನ್ನು ತಾವು ಬಳಸ್ಬೋದು ಮುಖ್ಯವಾಗಿ ಎಲ್ರಿಗೂ ಕಾಣುವಂಥ ಜಾಗ ನಮ್ಮ ಫೇಸ್ ಸೊ ಹಾಗಾಗಿ ಫೇಸ್ ಬಗ್ಗೆ ನಮಗೆ ಕಾಳಜಿ ಜಾಸ್ತಿ ಸೊ ಹಾಗಾಗಿ ಮುಖದ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಆ ಒಂದು ಎಕ್ಸ್ಟ್ರಾ ಕೂದಲು ಕಡಿಮೆ ಆಗಲಿಕ್ಕೆ ನಾವು ಮೂಲವಾಗಿ ಈ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಬೊಜ್ಜು ಹಾರ್ಮೋನಲ್ ತೊಂದರೆ ಮುಟ್ಟಿನ ಸಮಸ್ಯೆ ಸರಿ ಮಾಡ್ಕೋಬೇಕು ಎರಡನೇದಾಗಿ ಈ ಒಂದು ಚಿಕಿತ್ಸೆಯನ್ನು ಮೂರು ತಿಂಗಳು ಮಾಡ್ತಾ ಬರಬೇಕು ಆಲ್ಟರ್ನೇಟ್ ಡೇ ಸೊ ಯಾವುದಾದ್ರು ಒಂದು ಇದು ಎರಡು ಟೆಕ್ನಿಕಲ್ ಒಂದು ಮಾಡ್ತಾ ಬರೋಣ ಸೊ ಇದ್ರ ಜೊತೆಗೆ ಪ್ಯಾಕ್ ಸೊ ಅರಿಶಿನದ ಶುದ್ಧ ಅರಿಶಿನದ ಪುಡಿಯನ್ನು ತೆಗೆದುಕೋಬೇಕು ಸೊ ಅರಿಶಿನದ ಕೊಂಬನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡ್ಕೋಬೇಕು ಮಾರ್ಕೆಟ್ ಸಿಗುವ ಅರಿಶಿನ ಪುಡಿ ಅಲ್ಲ ಆ ಒಂದು ಅರಿಶಿನ ಪುಡಿಗೆ ಶುದ್ಧವಾದ ಹಾಲನ್ನು ಹಾಕಬೇಕು ಹಾಲು ಕುದಿಸಿದ್ದಲ್ಲ ರಾ ಹಾಲೆ ಅಂದರೆ ಕುದಿಯೋಕ್ಕಿಂತ ಮುಂಚೆ ಆ ಹಾಲನ್ನು ಸೇರಿಸಿ ಪೇಸ್ಟ್ ಥರ ಮಾಡಿಕೊಂಡು ಇಡೀ ಮುಖಕ್ಕೆ ಹಚ್ಕೋಬೇಕು ಹಚ್ಚಿ ಒಂದು ಪ್ಯಾಕ್ ಇಪ್ಪತ್ತು ನಿಮಿಷ ಬಿಟ್ಟು ಉಗುರು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಡೈಲಿ ಮಾಡ್ಬೋದು ಮುಖದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ಈ ಒಂದು ಎಕ್ಸ್ಟ್ರಾ ಹೇರ್ ಮುಖದ ಮೇಲಿರುವಂತಹ ಕೂದಲು ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಹಾಗಾದರೆ ನಾವು ಒಂದು ಪ್ಯಾಕನ್ನು ಕೂಡ ತಿಳ್ಕೊಂಡಿದ್ದೀವಿ ಇವತ್ತು ಅದ ಈ ಒಂದು ಮುಖದ ಮೇಲಿನ ಕೂದಲು ಮುಜುಗರನ್ನು ಉಂಟು ಮಾಡುತ್ತೆ ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ಯುವತಿಯರು ಅಥವಾ ಮಹಿಳೆಯರು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಈಗಾಗಲೇ ಹೇಳಿದಂತೆ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡಿಬೇಕು ಅಷ್ಟೇ ಅಲ್ಲ ಹೊರಗಡೆಯಿಂದ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಬರೋದರಿಂದಾಗಿ ನಮಗೆ ಇದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಎಕ್ಸ್ಪೋಲಿಯೇಷನ್ ಉಪಾಯಗಳನ್ನು ಪ್ಯಾಕಿಂಗ್ ಉಪಾಯವನ್ನು ಹೇಳಿಕೊಟ್ಟೆ ಇನ್ನೊಂದು ಪೀಲ್ ಆಫ್ ಪೀಲ್ ಆಫ್ ಅಂತ ನೀವು ಕೇಳಿದ್ದೀರ ಬ್ಯೂಟಿ ಪಾರ್ಲರೆಲ್ಲ ಮಾಡ್ತಾರೆ ಆ ಪೀಲ್ ಆಫ್ ಉಪಾಯನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಇದಕ್ಕೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಸಕ್ಕರೆಯ ಪುಡಿ ಸಕ್ಕರೆಯನ್ನು ಒಂದು ಮಿಕ್ಸಿ ತಟ್ಟೆಯಲ್ಲಿ ಹಾಕಿ ತಿರುಗಿಸಿ ಫೈನ್ ಪುಡಿ ಮಾಡ್ಕೊಳ್ಳಿ ಸಕ್ಕರೆಯ ಪುಡಿ ಹಾಗೆ ಜೋಳ ಹೌದು ಜೋಳದ ಪುಡಿ ಸಕ್ಕರೆಯ ಪುಡಿ ಜೋಳದ ಪುಡಿ ಹಾಗೂ ಎಗ್ ವೈಟ್ ಈ ಮೂರನ್ನು ಮಿಶ್ರಣ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದು ಸೊ ನಿಮ್ಮ ಎಷ್ಟು ಭಾಗಕ್ಕೆ ಮುಖದಲ್ಲಿ ಹೇರಿದೆ ಅಥವಾ ದೇಹದ ಬೇರೆ ಭಾಗದಲ್ಲಿ ಬೇರೆದೇ ಇರುವಂಥ ಅನ್ವಾಂಟೆಡ್ ಹೇರ್ಸ್ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಆ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು ಏನೇನು ಸಕ್ಕರೆಯ ಪುಡಿ ಒಂದು ಎರಡು ಚಮಚ ಆಮೇಲೆ ಒಂದು ಎರಡು ಚಮಚ ಈ ಒಂದು ಜೋಳದ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಕಡೆ ಸಿಗುತ್ತೆ ಆಮೇಲೆ ಒಂದು ಒಂದು ಅಥವಾ ಎರಡು ಎಗ್ ವೈಟ್ ಎರಡು ಎಗ್ ವೈಟ್ ಇಷ್ಟನ್ನು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ಮಾಡಿ ಎಲ್ಲಿ ಒಂದು ಕೂದಲಿದೆಯೋ ಅಲ್ಲೆಲ್ಲ ಕಡೆ ಹಚ್ಚಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುವಾಗ ಅದು ಒಂಥರ ಮಾಸ್ಕ್ ಥರ ಗಟ್ಟಿ ಅಂಟ್ಕೊಳತ್ತೆ ಕೂದಲು ಈ ಥರ ಇದೆ ಅಂತ ಇಟ್ಕೊಳ್ಳಿ ಹೀಗೆ ಬಂದಿದೆ ಅಂತಿದ್ರೆ ಅದರ ವಿರುದ್ಧವಾಗಿ ಹೀಗೆ ಎಳಿಬೇಕು ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮಾಡೋದ್ರಿಂದಾಗಿ ಕೂದಲು ನಿಧಾನವಾಗಿ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಸೊ ಇದು ಒಂದು ದಿವಸದಲ್ಲಿ ಕಡಿಮೆ ಆಗುವಂಥದ್ದಲ್ಲ ಒಂದು ತಿಂಗಳು ನೀವು ಮಾಡಿದಾಗ ಖಂಡಿತವಾಗಿ ಈ ಒಂದು ಎಕ್ಸ್ಟ್ರಾ ಮುಖದಲ್ಲಿರುವಂತಹ ಕೂದಲು ಕಡಿಮೆ ಆಗೋದನ್ನು ನಾವು ನೋಡ್ಬೋದು ಆತ್ಮೀಯ ವೀಕ್ಷಕರೇ ಇನ್ನೊಮ್ಮೆ ನಾನು ಹೇಳ್ತೇನೆ ಸಕ್ಕರೆ ಪುಡಿ ಜೋಳದ ಪುಡಿ ಹಾಗೆಯೇ ಈ ಒಂದು ಎಗ್ ವೈಟ್ ಈ ಮೂರರ ಒಂದು ಮಿಶ್ರಣವನ್ನು ಪೀಲ್ ಆಫಿಗೆ ನಾವು ಬಳಸ್ಬೋದು ಸೊ ನಾವಲ್ಲಿಗೆ ತಿಳ್ಕೊಂಡಿದ್ದೇವೆ ಈ ಒಂದು ಸರಳ ಮನೆಮದ್ದುಗಳಿಂದ ಸರಳ ಚಿಕಿತ್ಸೆಗಳಿಂದ ಒಂದು ಮುಖದ ಮೇಲೆ ಇರುವಂತಹ ಅನ್ವಾಂಟೆಡ್ ಹೇರ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆಯೇ ಮೂಲ ಕಾರಣವಾದಂಥ ಪಿ ಸಿ ಒಡಿಗೆ ಎಳೆನೀರಿನ ಉಪವಾಸ ಇರ್ಬೋದು ಹಾಗೆಯೇ ಒಮೆಗಾ ತ್ರೀಯ ಸೇವನೆ ಇರ್ಬೋದು ಹಾಗೆಯೇ ಲೈಕೋ ತ್ರೀಯನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು ಇತ್ತೀಚೆಗೆ ಅಲ್ಫಾ ನ್ಯಾಚುರಲ್ ಅವರು ಸ್ಮೂತ್ ಫ್ಲೋ ಅಂತ ಹೇಳಿ ಕರೆಕ್ಟಾಗಿ ಪೀರಿಯಡ್ಸ್ ಆಗಲಿಕ್ಕೆ ಪಿ ಸಿ ಒಡಿ ಇದ್ದವರಿಗೆ ಅನುಕೂಲ ಆಗಲಿಕ್ಕೆ ಸ್ಮೂತ್ ಫ್ಲೋ ಅಂಥೇಳಿ ಮಾಡಿದ್ದಾರೆ ಅದನ್ನು ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ತಾ ಬಂದರೆ ಕರೆಕ್ಟಾಗಿ ಪೀರಿಯಡ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಯಾಗುತ್ತೆ ನ್ಯಾಚುರಲ್ ಸಸ್ಯದ ಔಷಧಿಗಳಿಂದ ಮಾಡಿರುವಂಥದ್ದು ಇದನ್ನು ಸೇವಿಸುವಂಥದ್ದು ಇರ್ಬೋದು ಈ ರೀತಿ ಉಪಾಯಗಳನ್ನು ಮಾಡಿ ತನ್ಮೂಲಕ ಈ ಒಂದು ಮುಖದ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ಆದಮೇಲೆ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಡಾಕ್ಟರ್ ವೆಂಕಟೇಶ್ ಹಾಗೂ ಇತರ ವೈದ್ಯರು ಈ ಒಂದು ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರ ಶಿರಸಿ ಆವಾರದಲ್ಲಿ ಲಾಕ್ಡೌನ್ ಆದಾಗಿಂದೂ ಏಪ್ರಿಲಿಂದನೂ ಪ್ರತಿನಿತ್ಯ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾ ಇದ್ದೇವೆ ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ಕಾರ್ಯಗಳಿಗೆ ನೀವೊಂದು ಕಾಲ್ ಮಾಡಿದ್ರೆ ನಾವು ನಿಮಗೆ ಲಭ್ಯ ಆಗ್ತವೆ ನಮ್ಮವರು ನಿಮಗೆ ರಿಟರ್ನ್ ಕಾಲ್ ಮಾಡಿ ನಮ್ಮೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ ಆ ಅಪಾಯಿಂಟ್ಮೆಂಟ್ ಸಮಯದಲ್ಲಿ ನಾವೇ ನಿಮಗೆ ಖುದ್ದಾಗಿ ಫೋನ್ ಮಾಡಿ ನಿಮಗೆ ಕನ್ಸಲ್ಟೇಷನ್ನ ನೀಡ್ತೇವೆ ಬೇಕಾದಂಥ ಆಹಾರ ಔಷಧಿ ಮನೆಮದ್ದು ಆಹಾರ ಪಟ್ಟಿ ಪುಸ್ತಕ ಇದನ್ನೆಲ್ಲ ಕಳಿಸ್ಕೊಡ್ಲಿಕ್ಕಾಗತ್ತೆ ಇಷ್ಟೇ ಅಲ್ಲ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ಅನ್ನುವಂಥ ಒಂದು ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ರೆಡಿ ಮಾಡಿದ್ದೇವೆ ಇನ್ನೂರಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ ಕೆಲಸ ಮಾಡ್ತಾಯಿದೆ ಈ ಒಂದು ಗ್ರೂಪಲ್ಲಿ ನಿಮ್ಮನ್ನು ಮೆಂಬರ್ ಮಾಡಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ಒಂದು ನಂಬರಿಗೆ ನಿಮ್ಮ ವಾಟ್ಸಪ್ ಸಂಖ್ಯೆಯಿಂದ ಒಂದು ಮಿಸ್ಡ್ ಕಾಲ್ ಕೊಡಿ ಒಂದು ಮಿಸ್ಡ್ ಕಾಲ್ ಕೊಟ್ಟಲ್ಲಿ ನಾವು ಅದನ್ನು ನಿಮ್ಮನ್ನು ಆ ಒಂದು ವಾಟ್ಸಪ್ ಗ್ರೂಪಿಗೆ ಸೇರಿಸ್ತೇವೆ ತದ್ ನಿಮಗೆ ಡೈಲಿ ಹೆಲ್ತ್ ಟಿಪ್ಸು ನಾನು ಬರೆಯುವಂಥ ಲೇಖನಗಳು ಜೊತೆಗೆ ಬೇರೆ ಬೇರೆ ಯೂಟ್ಯೂಬಿನ ಲಿಂಕ್ಗಳು ನಿಮಗೆ ಬರುತ್ತೆ ಇದರಲ್ಲಿ ಅಡ್ಮಿನ್ ಅಷ್ಟೇ ಮೆಸೇಜ್ ಮಾಡಲಿಕ್ಕಾಗತ್ತೆ ಎಲ್ಲರೂ ಮೆಸೇಜ್ ಮಾಡಲಿಕ್ಕಾಗಲ್ಲ ನಿಮಗೆ ಕಿರಿಕಿರಿ ಉಂಟಾಗಲ್ಲ ಸೊ ಹಾಗಾಗಿ ನಿಮಗೇನಾದರೂ ರಿಟರ್ನ್ ಮೆಸೇಜ್ ಮಾಡಬೇಕು ಅಂದರೆ ಅಡ್ಮಿನಿಗೆ ನೀವು ಮೆಸೇಜ್ ಮಾಡಿದರೆ ಅದು ನಮಗೆ ತಲುಪತ್ತೆ ಸೊ ಈ ಒಂದು ಕೆಲಸವನ್ನು ನೀವು ಮಾಡ್ಬೋದು ಡಾಕ್ಟರ್ ಕನ್ಸಲ್ಟೇಷನ್ಗೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ಈ ನಂಬರಿಗೆ ಮಿಸ್ ಕಾಲ್ ಮಿಸ್ ಕಾಲ್ನ ಕೊಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಮುಖದ ಮೇಲಿನ ಕೂದಲು ಬರಲಿಕ್ಕೆ ಮೂಲ ಕಾರಣಕ್ಕೆ ಮೊದಲು ಚಿಕಿತ್ಸೆ ನೀಡೋಣ ಅದರ ಜೊತೆ ಈ ಮನೆ ಮದ್ದುಗಳನ್ನು ಮಾಡೋಣ ತನ್ಮೂಲಕ ಒಂದು ಮೂರು ತಿಂಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನಾವು ಪಡೆದುಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಆ ಮೂಲಕ ಸಹಾಯ ಮಾಡಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ನಿಮಗೆಲ್ಲರೂ ವಂದನೆಗಳು